ಇನ್ನು ಮುಂದಿನ ಸುದ್ದಿ, ಪ್ರಧಾನಿ ಮೋದಿ ಅವರು ಲಕ್ಷ ರೂಪಾಯಿ ಸೂಟ್ಗಳನ್ನು ಧರಿಸ್ತಾರೆ, ಆದರೆ ನಾನು ಈ ಬಿಳಿ ಟೀ ಶರ್ಟ್ ಮಾತ್ರ ಧರಿಸ್ತೇನೆ ಎಂದು ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಮಧ್ಯಪ್ರದೇಶದ ಸತ್ನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಪ್ರಧಾನಿ ಮೋದಿ ಅವರ ಭಾಷಣ ಕೇಳಿದ್ದೇನೆ, ಅವರು ಪ್ರತಿ ಭಾಷಣದಲ್ಲಿ ನಾನು OBC ಸಮುದಾಯದವನು, ನಾನು OBC ಸಮುದಾಯದವನು ಅಂತ ಎಲ್ಲೆಡೆ ಹೇಳ್ತಿದ್ದಾರೆ. ಪದೇ ಪದೇ ಹೇಳುವ ಮೂಲಕ ಅವರು ಪ್ರಧಾನಿ ಆಗ್ತಾರೆ. ಅಂಥವರು ಲಕ್ಷ ರೂಪಾಯಿ ಬೆಲೆ ಬಾಳ ಸೂಟ್ ತರಿಸ್ತಾರೆ, ಒಮ್ಮೆ ಬಳಸಿದ ಬಟ್ಟೆಯನ್ನು ಮತ್ತೊಮ್ಮೆ ಬಳಸೋದಲ್ಲ, ಅವ್ರು ಬಳಸಿದ್ದನ್ನ ನೀವೆಲ್ಲರೂ ನೋಡಿದ್ದೀರಾ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ನಾನು ಈ ಒಂದೇ ಒಂದು ಬಿಳಿ ಅಂಗಿನ ಧರಿಸ್ತೀನಿ, ಒಂದೇ ಒಂದಂದ್ರೆ ಸುಮಾರಿದ್ದಾವೆ, ಬಟ್ ಬಿಳಿ ಅಂಗಿ ಟೀ ಶರ್ಟ್ ಮಾತ್ರ ಹಾಕತ್ತೀನಿ, ಧರಿಸ್ತೀನಿ ಅಂತ ಅವರು ಭಾಷಣವನ್ನ ಹೇಳ್ತಾರೆ. ಭಾಷಣದಲ್ಲಿ ತಿಳಿಸ್ತಾರೆ, ನಾನು ಜಾತಿ ಆಧಾರಿತ ಜನಗಣತಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಮೋದಿ ಅವರ ಭಾಷಣದಿಂದ ಜಾತಿ ಕಣ್ಮರೆಯಾಯಿತು, ನಾನು ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗಿನಿಂದ ಭಾರತದಲ್ಲಿ ಜಾತಿ ಇಲ್ಲ ಎಂದು ಮೋದಿ ಹೇಳತೊಡಗಿದರು ಎಂದು ಟೀಕಾ ಪ್ರಾರಂಭ ನಡೆಸಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದರೆ ಎಲ್ಲ ರಾಜ್ಯಗಳಲ್ಲಿ ಜಾತಿವಾರು ಜನಗಣತಿ ನಡೆಸುವುದು ನಮ್ಮ ಮೊದಲ ಹೆಜ್ಜೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ರಾಷ್ಟ್ರವ್ಯಾಪಿ ಜಾತಿವಾರು ಗಣತಿ ಸಮೀಕ್ಷೆ ನಡೆಸುತ್ತೇವೆ ಅಂತ ರಾಹುಲ್ ಗಾಂಧಿ ಭರವಸೆಯನ್ನು ನೀಡಿದ್ದಾರೆ. ಮೋದಿಯವರ ಸೂಟ್ ಬಗ್ಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಬರುತ್ತೆ, ಮೇಲಿಂದ ಮೇಲೆ ಲಕ್ಷ ರೂಪಾಯಿ ಒಂದ್ಸಲ ಹಾಕಿದ ಸೂಟ್ ಮತ್ತೆ ಹಾಕಲ್ಲ, ಆದ್ರೆ ನಾನು ಮಾತ್ರ ಇಂಥ ಟೀ ಶರ್ಟ್ ಹಾಕೊಂಡು ಮಾತ್ರ ಹೋಗ್ತಾ ಇರ್ತೀನಿ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಗೊತ್ತಾಯ್ತು ಅವರ ಸರಳತೆ ಮತ್ತು ಅವರ ಪಕ್ವತೆ ಎಷ್ಟು ಮಟ್ಟಿಗೆ ಜನರನ್ನು ತಲುಪ್ತಿದೆ ಅನ್ನೋದು. ಬಟ್ ಚುನಾವಣೆ ದೇಶ ಜನ ಡಿಸೈಡ್ ಮಾಡಬೇಕು. ಕರ್ನಾಟಕದಲ್ಲಿ ಇದೇ ಕಾನ್ಫಿಡೆನ್ಸಲ್ಲಿ BJP ಅವರಿದ್ದರು, ಬಟ್ ಹೋಯಿತು. ಬಟ್ ಕೇಂದ್ರದಲ್ಲಿ ಏನಾಗುತ್ತೆ ಜನರ ತೀರ್ಮಾನ ಅನ್ನೋದು ಗೊತ್ತಾಗಬೇಕು. NDA ಅಥವಾ INDIA?